ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಗೆ ಅಧಿಪತಿ ಶುಕ್ರನು ವಿಶಾಖ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಅನುರಾಧ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಜ್ಯೇಷ್ಠ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಈ ರಾಶಿಗೆ ಸೇರಿವೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಗುರುವಿನ ಸಂಚಾರ ಹೇಗಿದೆ ಎಂದರೆ ಮಾರ್ಚ್ ಮೂವತ್ತರ ನಂತರ ಧನಸ್ಸು ರಾಶಿಯಲ್ಲಿ ಮತ್ತು ನಂತರ ಮಕರ ರಾಶಿಗೆ ಪ್ರವೇಶಿಸುತ್ತಾರೆ ಶನಿಗ್ರಹದ ಸಂಚಾರ ಜನವರಿ ಇಪ್ಪತ್ತ್ ಮೂರರಿಂದ ವೃಶ್ಚಿಕದಿಂದ ಮಕರ ರಾಶಿಯವರೆಗೆ ಸಂಚಾರ ನಡೆಸಲಿದ್ದಾರೆ ರಾಹುಗ್ರಹವು ಎಂಟನೇ ಸ್ಥಾನದಲ್ಲಿ ಹಾಗೂ ಕೇತು ಗ್ರಹವು ಎರಡನೇ ಸ್ಥಾನದಲ್ಲಿ ಸಂಚಾರ ನಡೆಸಲಿದ್ದಾರೆ ಈ ವರ್ಷ ನೀವು ಬಹಳ ಜಾಗ್ರತೆಯಿಂದ ಇರಬೇಕು ಹಣ ವ್ಯಯ ಆಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ಐಷಾರಾಮಿ ವಸ್ತುಗಳಿಗೆ ಹಣ ವ್ಯಯ ಮಾಡುವಂತ ಸಂದರ್ಭಗಳು ಕಂಡುಬರುತ್ತಿವೆ ಈ ರಾಶಿಯವರಿಗೆ ಮುಂಗೋಪ ಹೆಚ್ಚಾಗಿರುತ್ತದೆ ನಿಮ್ಮ ಸ್ವಂತ ಬುದ್ಧಿಯಿಂದ ಏನನ್ನಾದರೂ ಸಾಧಿಸುತ್ತೀರಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ನಿಮ್ಮ ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಿ ಮುಂದುವರೆದರೆ ಬಹಳ ಒಳ್ಳೆಯದು ಬೇರೆಯವರು ನಿಮ್ಮನ್ನು ಕೆಣಕಿ ಅಪಹಾಸ್ಯ ಮಾಡುವ ಸಂದರ್ಭಗಳು ಬರಬಹುದು ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಕೋಪ ನಿಯಂತ್ರಣದಲ್ಲಿರಿಸಿ ಒಳ್ಳೆಯದಾಗುತ್ತದೆ ನಿಮ್ಮ ಗುಟ್ಟು ಅಥವಾ ಯಾವುದೇ ವಿಚಾರ ಕುಟುಂಬದವರೊಂದಿಗೆ ಬಿಟ್ಟು ಬೇರೆಯವರೊಂದಿಗೆ ಹಂಚಿಕೊಳ್ಳಬೇಡಿ ನಿಮ್ಮ ವಿಚಾರಗಳನ್ನು ಬಳಸಿಕೊಂಡು ಬೇರೆಯವರು ಕಾರ್ಯಸಾಧನೆ ಮಾಡುವಂತಹ ಸಂದರ್ಭಗಳು ಕಂಡುಬರುತ್ತಿವೆ ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು ನಿಮ್ಮ ಯಾವುದೇ ಕೆಲಸಕ್ಕೆ ಕುಟುಂಬದವರ ಸಹಕಾರ ದೊರೆಯುತ್ತದೆ ಹಣಕಾಸಿನ ತೊಂದರೆ ಬಂದರೂ ಅದನ್ನು ನಿಯಂತ್ರಿಸಿಕೊಳ್ಳಲು ನೀವು ಬಹಳ ಕಷ್ಟಪಡುತ್ತೀರಿ ವರ್ಷದ ಕೊನೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವಿರಿ ದಾಂಪತ್ಯ ಜೀವನದಲ್ಲಿ ಬಹಳ ನೆಮ್ಮದಿಯನ್ನು ಕಾಣುತ್ತೀರಿ ವಂಶಾಭಿವೃದ್ಧಿ ಆಗುವ ಸಾಧ್ಯತೆಗಳು ಕಂಡುಬರುತ್ತಿವೆ ನಿಮ್ಮ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳುವಿರಿ ನೂತನ ಗೃಹ ನಿರ್ಮಾಣ ಮಾಡಲು ತಕ್ಕ ಯೋಜನೆಗಳನ್ನು ತೆಗೆದುಕೊಳ್ಳುವಿರಿ ಮಿತ್ರರ ಸಹಕಾರ ಬಹಳ ಚೆನ್ನಾಗಿ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿದೆ ಉದ್ಯೋಗದಲ್ಲಿರುವವರಿಗೆ ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಆಗುವ ಅವಕಾಶಗಳು ಕಂಡುಬರುತ್ತಿವೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ದೊರೆಯಲಿದೆ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲಕರವಾದ ಸಮಯ ಇದಾಗಿದೆ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸಿದರೆ ಬಹಳ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವಿರಿ